ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜೀ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ. ಮಾ ಶಿಲ್ಪಾ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರೀಗ? ನಮ್ ಬಗ್ಗೆ. ಸರಿ ಮಾ, ಮಾತಾಡಿ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಿ. ಮಾ ನಮಸ್ತೆ ಗುರುಜಿ, ಹೇಳಿ. ಮಾ ನಮ್ದು ಮನೇಲಿ ಏನ್ ಮಾಡಿದ್ರು ನಮ್ಗೆ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ನಮ್ ಯಜಮಾನ್ ರೆಸ್ಟ್ ದುಡಿದ್ರು ಮುಂದೆ ದುಡ್ಡೆಲ್ಲ ಖರ್ಚಾಗುತ್ತೆ ಗುರುಜಿ. ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಮನೆಯವರು? ಅವ್ರ ಆಟೋ ಓಡಿಸ್ತಾರೆ ಗುರುಜಿ. ಕಾರ್ ಇತ್ತು, ಮಾರ್ಬಿಟ್ರು. ಇವಾಗ ಆಟೋ ಓಡಿಸ್ತಾ ಇದಾರೆ. ಈಗ ಮನೆ ಪೂರ್ತಿ ನಡೀತಕ್ಕಂಥದ್ದು ಅವರಿಂದಲೇ? ಇಲ್ಲ ಗುರುಜಿ, ನಾನು ನಮ್ಮ ತಾಯಿ ಮನೇಲಿ ಇದ್ದೀನಿ, ಅವ್ರ ಮನೇಲಿ ಇದಾರೆ ಗುರುಜಿ. ಮತ್ತೆ ಇನ್ನೇನಮ್ಮ ನಿಮ್ಮ ಖರ್ಚು? ಜಪ ತಪ ಮಾಡಿದ್ರೆ ಆಗತ್ತಮ್ಮ. ಭಗವಂತ ಕೊಟ್ಟದ್ರಲ್ಲಿ ನಾವು ಎಷ್ಟಾದ್ರೂ ನಾವು ಇಷ್ಟೇ ತೃಪ್ತಿಯಾಗಿದ್ರೋಣ ಅಂತ ಹೇಳಿ ಒಂದು ಚಿಕ್ಕದಾಗ ಒಂದು ಗೂಡು ಅಂತ ಮಾಡಿಕೊಂಡು ನೀನು ನಿನ್ನ ಗಂಡ ಹೆಂಡತಿ ಮಕ್ಕಳು ಅಂತ ನೀವೆಲ್ಲ ಒಟ್ಟು ಒಂದೇ ಇರ್ಬೇಕು ತಾನೆ. ನೀನು ತವ್ರ ಮನೆಯಲ್ಲಿ ಇರ್ತಕ್ಕಂಥದ್ದು, ನೀನು ತವ್ರ ಮನೆ ಸೇರಿಕೊಂಡ್ರೆ ಎಲ್ಲಮ್ಮ ಕೇಳ್ತಾರೆ ನಿನ್ನ ಮನೆ ನಿನ್ನ ಮಾತನ್ನ. ಅವರೇ ಬಿಟ್ಟಿರೋದು ಗುರುಜಿ. ನಾನಿರಲ್ಲ ಅಂತ ಹೇಳು. ನೀವೆಲ್ಲಿದ್ದೀರೋ ಅಲ್ಲಿರ್ತೀನಿ ಅಂತ ಹೇಳು. ನಿಮ್ಮ ನೆರಳಲ್ಲಿ ನಾನು ಬದುಕ್ತೀನಿ ಅಂತ ಹೇಳು. ಒಂದೊತ್ತು ಗಂಜಿ ಕುಡಿದ್ರು ನಿಮ್ಮ ಜೊತೆಲ್ಲೇ ಇರ್ತೀನಿ ಅಂತ ಹೇಳು. ಸಾಧ್ಯವಾದಷ್ಟು ನೀನು ಅವ್ರನ್ನ ಬಿಟ್ಟು ಬದುಕುವಂತ ರೀತಿ ಆ ಲಕ್ಷಣಕ್ಕೆ ಬರಬಾರ್ದಮ್ಮ. ಯಾಕೆಂದ್ರೆ ಪರಿಸ್ಥಿತಿ ಏನು ಗೊತ್ತಮ್ಮ, ಬೆಳಗ್ಗಿನಿಂದ ಸಂಜೆವರೆಗೂ ಅವರು ದುಡುಗು ಸುಸ್ತಾಗಿರ್ತಾರೆ. ಸಂಜೆ ಮನೆಗೆ ಬಂದಾಗ ನೀನು ಅವ್ರ ಜೊತೆಲಿದ್ದಾಗ ಆ ಲಕ್ಷಣ ಬೇರೆ, ಆ ಖುಷಿ ಬೇರೆ, ಆ ಜೀವನದಲ್ಲಿರ್ತಕ್ಕಂಥ ಅರ್ಥನೇ ಬೇರೆ. ಅದನ್ನು ಹೊರತುಪಡಿಸಿ ನೀನು ತವ್ರ ಮನೆಗಿರೋದು ಅವರಲ್ಲಿರೋದು. ಬೆಳಗ್ಗೆಯಿಂದ ಸಂಪಾದನೆ ಮಾಡ್ತಾರೆ, ಏನೋ ಬೆಳಗ್ಗೆಯಿಂದ ಕಷ್ಟ ಬಿದ್ದಿದ್ದೀವಲ್ಲ ಅಂತ ಇನ್ಯಾವುದೋ ಒಂದು ದಾರಿ ಹೆಜ್ಜೆ ಇಡ್ತಾರೆ. ಅಲ್ಲಿ ಬೆಳಗ್ಗೆಯಿಂದ ಸಂಪಾದನೆ ಮಾಡೋದು ತೋಡೋ ಎಲ್ಲ ಆದರೆ ಅದನ್ನು ಅಲ್ಲಿ ಬಿಟ್ಟು ಬಂದಾಗ ಇನ್ನು ಪುನಃ ನಿನಗೇನು ಉಳಿಯುತ್ತೇನೆ? ನಿನ್ನ ಸಂಸಾರ ಹೇಗೆ ಸರಿ ಹೋಗುತ್ತೆ? ನಾಳೆ ನಾಲ್ಕು ಜನದಂತೆ ನಿನ್ನ ಸಂಸಾರ ಯಾಕೆ ಚೆನ್ನಾಗಿ ಬರುತ್ತಮ್ಮ? ಇವತ್ತೇ ನೀನು ಒಳ್ಳೆ ತೀರ್ಮಾನ ತಂದುಕೊಂಡು ಯಜಮಾನರನ್ನು ಕೂಡಿಸ್ಕೊಂಡು ನೀವೆಲ್ಲಿದ್ದೀರೋ ಅಲ್ಲಿರೋಣ, ತೊಂದರೆ ಇಲ್ಲ. ನಮಗೆ ಮೃಷ್ಟಾನ್ನ ತಂದಾಕ್ದಿದ್ರೂ ಪರವಾಗಿಲ್ಲ, ಗಂಜಿ ಕುಡಿದ್ರು ಸಹಿತ ನಾವಿಬ್ಬರು ಚೆನ್ನಾಗಿರೋಣ, ಅನ್ಯೋನ್ಯವಾಗಿರೋಣ. ನಾನು ನಿಮ್ಮನ್ನು ಏನೂ ಕೇಳಬೇಕಾದಿಲ್ಲ, ನಾನು ನಿಮ್ಮ ಜೊತೆಯಲ್ಲಿದ್ದರೆ ಸಾಕು ಅಂತ ಆ ಒಂದು ಗಟ್ಟಿಯಾದಂಥ ಮಾತನ್ನಾಡಿ ಆದಷ್ಟು ಬೇಗ ನೀವಿಬ್ಬರು ಒಂದಾಗಿ ಒಂದು ಕುಟುಂಬದಲ್ಲಿರಿ, ಸರಿ ಹೋಗುತ್ತೆ, ನಿನ್ನ ಭವಿಷ್ಯ ಚೆನ್ನಾಗಾಗುತ್ತೆ, ಒಳ್ಳೇದಾಗಲಮ್ಮ. ಮನೆ ಹಾಕಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರೆಸ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ನೀವು ಬರೆದಿರುವಂಥ ಪತ್ರಗಳನ್ನು ಓದುವಂಥ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಖುಷಿ ಅವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಶಾಲಿನಿ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಶಾಲಿನಿ ಅಂತ, ಆದರೆ ಇದೇ ಹೆಸರು ಕರೆಸಿಲ್ಲ ಗುರುಜಿ ನನಗೆ, ಸುಮ್ಮನೆ ಹಾಗೆ ನನ್ನ ಗಂಡನ ಮನೆಯವರು ಇಟ್ಟಿರೋದು. ಮತ್ತು ನನ್ನ ಗಂಡನ ಹೆಸರು ರಾಜೇಶ್ ಅಂತ, ನಮ್ಮದು ಲವ್ ಮ್ಯಾರೇಜ್ ಗುರುಜಿ, ನಾವು ಒಂದೇ ಊರಿನವರು, ಒಡ್ಗೆರೆ. ನಮ್ಮ ಗಂಡನ ಮನೆಯವರು ಮಹದೇಶ್ವರ ಬೆಟ್ಟದಲ್ಲಿ ಮದುವೆ ಮಾಡ್ಕೊಂಡು ಬಂದರು, ನಮ್ಮ ತಂದೆ ಮನೆಯವರು ಮದುವೆಗೆ ಬರಲಿಲ್ಲ. ಕಾರಣ, ನಾನು ಅವ್ರನ್ನ ಮದುವೆ ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ ಗುರುಜಿ. ನಮ್ಮ ಮದುವೆ ಆಗಿ ಈಗ 12 ವರ್ಷಗಳಾಗಿದೆ. ಮದುವೆ ಆದಾಗ್ಲಿಂದನೂ ಕೂಡ ನನಗೆ ಕಿರುಕುಳ ಹಿಂಸೆ ತಪ್ಪಿಲ್ಲ ಗುರುಜಿ. ತುಂಬ ಕೆಟ್ಟದಾಗಿ ಬೈಯೋದು ಹೊಡೆಯೋದು ಇದನ್ನೆಲ್ಲ ಮಾಡ್ತಾರೆ ನನ್ನ ಗಂಡ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಒಂದು ಹೆಣ್ಮಗು ಮತ್ತು ಒಂದು ಗಂಡ್ಮಗು, 11 ವರ್ಷ ಹೆಣ್ಮಗಳಿಗೆ ಮತ್ತು ಮಗನಿಗೆ 6 ವರ್ಷ ಗುರುಜಿ. ನಮ್ಮ ತಂದೆ ಮನೆಯವರು ಮದುವೆ ಆಗೋದು ಬೇಡ, ನಿನ್ನನ್ನು ಇಷ್ಟಪಟ್ಟವನಾಗ್ತಾ ಇಲ್ಲ, ತಲೆ ಬಗ್ಸೋದಕ್ಕೆ ಆಗ್ತಾನೆ, ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಎಲ್ಲ ತುಂಬ ಹೇಳ್ತಿದ್ರು. ಅದೆಲ್ಲ ಈಗ ನಿಜ ಅಂತ ನಂಗೆ ಅನಿಸ್ತಾ ಇದೆ ಗುರುಜಿ. ನಮ್ಮ ತಂದೆ ಮನೆಯವರು ನನ್ನ ಗಂಡನ ಮೇಲೆ ವಿರುದ್ಧ ಕಂಪ್ಲೇಂಟ್ ಕೊಡು ಅಂತ ತುಂಬ ಹೇಳ್ತಿದ್ರು, ನಾನು ಯಾವತ್ತೂ ಸ್ಟ್ರಾಂಗಾಗಿ ಕೊಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಅಂದರೆ ಒಂದು 7 ತಿಂಗಳ ಹಿಂದೆ ದೊಡ್ಡ ಜಗಳ ಆಯಿತು ಗುರುಜಿ, ನನ್ನ ಗಂಡನಿಗೂ ಮತ್ತು ನಮ್ಮ ತಂದೆ ಮನೆಯವರಿಗೂ. ಈ ಸಂಬಂಧದಲ್ಲಿ ನಾನು ನಮ್ಮ ತಂದೆ ಮನೆಯವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಡಬೇಕಾಗಿ ಬಂತು. ಇದಾಗಿ ನನ್ನ ಇದಾದಮೇಲೆ ಹಿಂಸೆ ಮತ್ತು ಕಿರುಕುಳ ಜಾಸ್ತಿ ಆಗಿದೆ. ಈ ಕಡೆ ನನ್ನ ಗಂಡ ಕೂಡ ನನ್ನ ಮನೆಗೆ ಸೇರಿಸ್ತಾ ಇಲ್ಲ, ಮತ್ತು ನಮ್ಮ ತಂದೆ ಮನೆಯವರು ಕೂಡ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಆಗಿ ನನಗೆ ಇವಾಗ ಎಲ್ಲೂ ನೆಲೆ ಇಲ್ಲದೆ ಇರೋ ಥರ ಆಗಿದೆ ಗುರುಜಿ ಅಂತ ಹೇಳಿದ್ದಾರೆ. ಇದು ಸಾರ್ವತ್ರಿಕವಾಗಿ ತುಂಬ ಕುಟುಂಬಗಳಲ್ಲಿ ನಡೆಯುವಂಥ ವಿಚಾರ. ಸಾಕಷ್ಟು ಜನ ಇವತ್ತು ಪ್ರೀತಿ ಪ್ರೇಮ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಹಾಕಿ ಓಡಿ ಹೋಗಿ ಮದುವೆ ಆಗೋದಿದೆಯಲ್ಲ. ಈ ಕಡೆ ತಂದೆ ತಾಯಿ ಬೇಡ, ಆ ಕಡೆ ಅತ್ತೆ ಮಾವ ಬೇಡ. ಆ ಕ್ಷಣಸುಖಕ್ಕೋಸ್ಕರ, ಅದು ಕ್ಷಣಸುಖ ಅಂತಲೇ ಹೇಳಬೇಕು. ಯಾಕೆಂದರೆ ಇಲ್ಲಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥವ್ರು ಬೆರಳೆಣಿಕೆ ಅಷ್ಟು ಮಾತ್ರ, ಅಂದರೆ ಅದರಲ್ಲಿ ಸಕ್ಸಸ್ ಕಂಡಿರ್ತಕ್ಕಂಥವ್ರು. ಆದರೆ 100ಕ್ಕೆ 90 ಭಾಗದಷ್ಟು ಕಣ್ಣೀರು ಹಾಕ್ತಿರ್ತಕ್ಕಂಥವರೇ ಇದ್ದಾರೆ ವಿನಃ
ಹತ್ತು ಮಾತ್ರ ಅವರ ಅದೃಷ್ಟ ಚೆನ್ನಾಗಿದ್ದು ಇಬ್ಬರು ಮನಸ್ಥಿತಿ ಅರ್ಥ ಮಾಡಿಕೊಂಡು ನನಗೆ ಎರಡೂ ಕಡೆ ಸಂಬಂಧ ಬೇಡ, ಈ ಕಡೆ ನಮ್ಮಪ್ಪ ಅಮ್ಮ ಬೇಡ, ಆ ಕಡೆ ಅತ್ತೆ ಮಾವ ಬೇಡ, ಅಥವಾ ಆ ಕಡೆ ಅಪ್ಪ ಅಮ್ಮ ಬೇಡ, ಈ ಕಡೆ ಅಪ್ಪ ಅಮ್ಮ ಬೇಡ, ನಮಗೆ ಯಾರು ಬೇಡ, ನಮ್ಮದೇ ಆದ ಹೊಸ ಪ್ರಪಂಚದಲ್ಲಿ ನನಗೆ ನೀನು ನಿನಗೆ ನಾನು ಅನ್ನೋ ಆ ಚಿಂತನೆ ಸ್ವಲ್ಪ ಜನಕ್ಕೆ ಮಾತ್ರ. ಇದನ್ನು ಹೊರತುಪಡಿಸಿದ್ರೆ ಇಂಥದ್ದೇ ಸಮಸ್ಯೆಗಳು ಸಾಕಷ್ಟು ಇದೆ ನೋಡಿ. ಪ್ರಾರಂಭ ಯಾರೂ ಬೇಡ, ಯಾಕೆಂದರೆ ಆಗ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮಿಬ್ಬರ ಪ್ರೀತಿ ಬಾಂಧವ್ಯ ಮಾತ್ರ. ಅದಾದ ಸ್ವಲ್ಪ ದಿವಸ ನೋಡ್ತಾ ನೋಡ್ತಾ ಯಾರಿಗಾದರೂ ಹಾಗೆ ಅನಿಸುತ್ತೆ, ಅದಾದ ಮೇಲೆ ಬೇಕಾಗುತ್ತೆ ಈ ಕಡೆ ತಂದೆ ತಾಯಿ, ಆ ಕಡೆ ತಂದೆ ತಾಯಿ, ಅಥವಾ ಆ ಕಡೆ ಸಹಾಯ, ಈ ಕಡೆ ಸಹಾಯ, ಅಥವಾ ಯಾವುದೋ ಒಂದು ಕಷ್ಟಕ್ಕೆ ಬಿದ್ದಾಗ ಕಷ್ಟಕ್ಕೆ ಕೈ ಹಿಡಿಯೋದಕ್ಕೆ ಯಾರಾದರೂ ಅವ್ರು ಬೇಕಾಗ್ತಾರೆ. ಆಗ ಇವ್ರು ಯಾರೂ ಬರಲ್ಲ. ಯಾವಾಗ ಅವ್ರು ಬರೋದಿಲ್ಲ, ಇಲ್ಲ ಗಂಡ ಹೆಂಡತಿ ಮೇಲೆ ಕೂಗಾಟ, ಇಲ್ಲ ಹೆಂಡತಿ ಗಂಡನ ಮೇಲೆ ಕೂಗಾಟ, ನಿಮ್ಮನ್ನು ಮದುವೆ ಆದ್ರಿಂದಲೇ ನನಗೆ ಈ ಕಡೆ ಸಂಬಂಧ ಕಿತ್ತು ಹೋಯಿತು ಅಂತ ಇವರು. ನಿನ್ನ ಹಣೆ ಬಾರಕ್ಕೆ ನಾನು ನಿನ್ನ ಮದುವೆ ಆದನಲ್ಲ, ಮದುವೆ ಆದ ಮರುಕ್ಷಣವೇ ನನ್ನವರೆಲ್ಲ ನನ್ನ ದೂರ ಆಗಿಬಿಟ್ರು ಅಂತ ಆ ಕಡೆ. ನೋಡಿ ಈ ಮಾತುಗಳು ಶುರುವಾಗ್ತಾ ಶುರುವಾಗ್ತಾ ಕೊನೆಗೆ ಎಲ್ಲಿ ಹೋಗಿ ಮುಟ್ಟುತ್ತೆ, ಇಬ್ಬರ ಮನಸ್ಸು ಸಹಿತ ಕಾದು ಕೆಂಡವಾಗ್ಬಿಟ್ಟಿರುತ್ತೆ. ಕಾದು ಕೆಂಡಾದಾಗ ಅದನ್ನು ತಣ್ಣಗೆ ಮಾಡಿದ್ರೆ ಅದಕ್ಕೆ ಇನ್ನೊಂದಷ್ಟು ತುಪ್ಪ ಸುರಿದು ಬೆಂಕಿ ಎಣಿಸುವಂಥ ಕೆಲಸ ಆ ಕಡೆ ಆಗಲಿ ಈ ಕಡೆ ಆಗಲಿ ಎರಡರಲ್ಲಿ ಒಂದು ಕುಟುಂಬದಲ್ಲಿ ಇದು ನಡೆಯುತ್ತೆ. ಆಗ ನಿಮ್ಮಿಬ್ಬರ ಜೀವನ ಅಧೋಗತಿ ಆಗುತ್ತೆ. ಈಗ ಬಹುಶಃ ನಡೀತಿರೋದು ಅದೇನೆ. ನನ್ನ ಮುಂದೆ ಎರಡು ಮುದ್ದಾದ ಮಕ್ಕಳು, ಈ ತಾಯಿ ಫೋಟೋ ಇದೆ. ಆದರೆ ಇದನ್ನು ನಾನು ತೋರಿಸಿದ್ರೆ ಸಮಂಜಸ ಅಲ್ಲ, ತೋರಿಸಬಾರ್ದು. ಇದು ನನ್ನ ಮನಸ್ಸು ಒಪ್ಪೋದಿಲ್ಲ. ಯಾಕೆಂದರೆ ಆದಷ್ಟು ನಿಮ್ಮ ಸಂಸಾರ ಚೆನ್ನಾಗಿರ್ಲಿಕ್ಕೆ ಇಷ್ಟಪಡ್ತೀವಿ, ವಿನಃ ಅದನ್ನು ನಾನು ಕೆಡಿಸೋದಕ್ಕಾಗಲ್ಲ, ಕೆಡಿಸಬಾರ್ದು. ಯಾಕೆಂದರೆ ನೀವೇನೋ ನನ್ನ ಹತ್ರ ಕಷ್ಟ ಹೇಳ್ಕೊಂಡಿದ್ದೀರಿ, ಆ ಕಷ್ಟಕ್ಕೊಂದು ಪರಿಹಾರ ಬೇಕಾಗಿದೆ. ಆದರೆ ಪರಿಹಾರ ಇಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬುದ್ಧಿವಂತಿಕೆಯಿಂದಲೇ ಮಾಡಬೇಕು. ಯಾಕೆಂದರೆ ನಿನ್ನ ಕಣ್ಣರೇಖೆ ಪ್ರಕಾರ ತಾಯಿ, ಮಕ್ಕಳ ಭವಿಷ್ಯ ಆಮೇಲೆ ನೋಡೋಣ, ಮೊದಲು ನಿನ್ನ ಭವಿಷ್ಯದಲ್ಲಿ ಗಟ್ಟಿಪಡಿಸೋಣ. ನಿನ್ನ ಬಲಗಣ್ಣಿನ ರೇಖೆ ಪ್ರಕಾರ ಪ್ರಸ್ತುತ ನಿನ್ನ ಗ್ರಹಗತಿಗಳು ಅಷ್ಟು ಸಮಂಜಸವಾದಲ್ಲ. ನಿನ್ನ ಎಡಗಣ್ಣಿನ ರೇಖೆ ಪ್ರಕಾರ ಎಲ್ಲರ ಮಧ್ಯದಲ್ಲಿ ನೀನು ಇರಬೇಕು, ಎಲ್ಲರನ್ನೂ ಸ್ವಾಗತಿಸಬೇಕು, ಎಲ್ಲರೂ ನನಗೆ ಬೇಕು ಅನ್ನೋ ಮನಸ್ಸು ಈಗ ನಿನ್ನಲ್ಲಿ ಬಹಳಷ್ಟು ಇದೆ. ನೀನು ಕಂಪ್ಲೇಂಟ್ ಕೊಡದಿರೇ ಇದ್ದರೆ ನಿನ್ನ ಗಂಡ ತಿರುಗಿ ಬೀಳ್ತಿದ್ದ ಅವತ್ತು. ತಂದೆ ತಾಯಿನಾದರೂ ಸ್ವಲ್ಪ ದೂರ ಮಾಡ್ಕೋಬೇಕು, ಯಾಕಂದರೆ ಜೀವನ ಪೂರ್ತಿ ನೀನು ಅನುಭವಿಸ್ಬೇಕಾದ್ದು ನೀನು ಇರಬೇಕಾಗಿರ್ತಕ್ಕಂಥದ್ದು ಗಂಡಿನ ಮನೆಯಲ್ಲಿ. ಅದಕ್ಕಾಗಿ ನೀನು ಗಂಡನ ಓಲೈಸೋದಕ್ಕೋಸ್ಕರ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಯಾ, ಅದು ನಿನ್ನ ತಂದೆ ತಾಯಿಗೂ ಗೊತ್ತು. ಇದನ್ನೇ ಅವರು ಅಪೇಕ್ಷೆ ಪಡ್ತಾರೆ. ಯಾಕೆಂದರೆ ಯಾವತ್ತೂ ನನ್ನ ಮಗಳು ಮದುವೆ ಮಾಡಿಕೊಟ್ಟು ಆಗೋಯ್ತು, ಇನ್ನು ಗಂಡದ ಮನೇಲಿ ಅವಳು ಜೀವನ ಮಾಡಬೇಕು, ಹೇಗೋ ಎಲ್ಲಾದರೂ ಇರಲಿ, ನಮ್ಮ ಮೇಲೆ 100 ತಪ್ಪು ಹಾಕಿದ್ರು ಪರವಾಗಿಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿರಲಿ ಅಂತಲೇ ತಂದೆ ತಾಯಿ ಅಪೇಕ್ಷೆ ಪಡ್ತಾರೆ. ನೀನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ತೊಂದರೆ ಮಾಡಿದ್ಯಾ ಅಂತ ಯಾವತ್ತಿಗೂ ನಿನ್ನ ತಂದೆ ತಾಯಿ ನಿನ್ನ ಮನಸ್ಸನ್ನು ಅವ್ರು ನೋವು ಪಡಿಸಲ್ಲ. ಆದರೆ ಹೊರಗಡೆ ಪ್ರಪಂಚಕ್ಕೆ ಕಾಣಿಸೋಂಗೆ ಇರ್ಬೋದು, ಆದರೆ ಒಳಗಡೆ ನಂದು ಅನ್ನೋದಿರುತ್ತಲ್ಲ, ಅದನ್ನು ಯಾರೂ ಕಿತ್ತಾಕಲ್ಲಮ್ಮ. ಇದನ್ನು ಅರ್ಥ ಮಾಡ್ಕೊ. ಆದರೆ ನೀನು ಸ್ವಲ್ಪ ಕ್ಷಮೆ ಆಚರಣೆ ಮಾಡಬೇಕು. ನಾನು ತಪ್ಪು ಮಾಡಿದ್ದೀನಿ, ನಾನೇನೋ ದುಡುಕಿ ತಪ್ಪು ಮಾಡಿದೆ, ನನಗೆ ಕ್ಷಮಿಸಿ ಅಂಥೇಳಿ ನೀನು ಅಂಗಲಾಚಬೇಕು. ತಪ್ಪಲ್ಲ ನೋಡು, ಯಾರ್ಯಾರನ್ನೂ ಕಾಲಿಡಿದು ನಮ್ಮ ಜೀವನ ಹಂಗಿರಲಿ ಹಿಂಗಿರಲಿ ಅಂತ ಅಪೇಕ್ಷೆ ಪಡೋರು ನಾವು, ಬಾಲ್ಯದಿಂದ ನನ್ನ ಮಗು ಹೀಗೇ ಇರಲಿ ಅಂತ ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ತಂದೆ ತಾಯಿ ಕಾಲನ್ನ ಹಿಡಿಯೋದ್ರಲ್ಲಿ ಏನೂ ತಪ್ಪಲ್ಲ. ಇವತ್ತೇ ನೀನು ನಿನ್ನ ತಂದೆ ತಾಯಿ ಪಾದ ಮುಟ್ಟಿ, ನನ್ನ ತಪ್ಪಾಗಿದೆ, ನನ್ನ ಜೀವನಕ್ಕೊಂದು ದಾರಿ ಮಾಡಿಕೊಡಿ, ನಾನು ಏನೋ ತಪ್ಪು ಮಾಡಿದ್ದೀನಿ, ನನ್ನ ಮುದ್ದಾದ ಎರಡು ಮಕ್ಕಳು, ಅವಳ ಮಕ್ಕಳ ಭವಿಷ್ಯತ್ತು ಬೇಕು, ಜೊತೆಗೆ ನನ್ನ ಗಂಡನೂ ನನ್ನ ಕೈ ಹಿಡಿದಿರ, ನೀವು ನನ್ನ ಕೈ ಹಿಡಿದಿರ ಇದ್ದರೆ ನನ್ನ ಬದುಕು ಏನಾಗುತ್ತೆ, ನಾನೇನು ತಪ್ಪು ಮಾಡಿಬಿಟ್ಟಿದ್ದೆ ನಿಜ, ನನ್ನ ತಪ್ಪು ನನಗೆ ಕ್ಷಮೆ ಬೇಕು ಅಂತೇಳಿ ನೀನು ಅಂಗಲಾಚಿದ್ರೆ ಖಂಡಿತ ನಿನ್ನ ಬದುಕು ಚೆನ್ನಾಗಿರುತ್ತೆ. ಇದು ಸಮಾಜಕ್ಕೆ ಕಾಣುವಂಥದ್ದು. ಇನ್ನು ನಿಮ್ಮಿಬ್ಬರ ದಾಂಪತ್ಯ ಚೆನ್ನಾಗಿರಬೇಕಾದ್ರೆ ನೀನು ಮಾಡಬೇಕಾದ್ದು ಇಲ್ಲಿ ತಂತ್ರಸಾರಣೆ ಬಹಳ ಮುಖ್ಯ. ಯಾಕೆಂದರೆ ನಿನ್ನ ಕಣ್ಣಿನ ರೇಖೆ ಪ್ರಕಾರ, ಗ್ರಹಸ್ಥಿತಿಗಳ ಪ್ರಕಾರ ಬರುವ ನವಂಬರ್ವರೆಗೂ, ನವಂಬರ್ ತನಕ ನಿನ್ನ ಭವಿಷ್ಯತ್ತು ಅಷ್ಟು ಯಶಸ್ಸಿರತಕ್ಕಂಥದ್ದಲ್ಲ. ನಿನ್ನ ಎಡಗಣ್ಣಿನ ರೇಖೆ ಹಾಗೂ ಬಲಗಣ್ಣಿನ ರೇಖೆ ಪ್ರಕಾರ ನವಂಬರ್ 18 ದಾಟಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಆದರೆ ನವಂಬರ್ 18 ದಾಟೋದ್ರೊಳಗೆ ಅಲ್ಲೋಲು ಕಲ್ಲೋಲು ಆಗಿಬಿಡುತ್ತೆ. ಇಲ್ಲಿ ತಂತ್ರಸಾರ ಬೇಕಾಗುತ್ತೆ. ಇದಕ್ಕೆ ನೀನು ಮಾಡಬೇಕಾದ್ದು ಚಿತ್ರಮೂಲ ಅಂತ ಸಿಗುತ್ತೆ. ಚಿತ್ರಮೂಲ ಎಂಬತಕ್ಕಂಥದ್ದು ಒಂದು ಗಿಡಮೂಲಿಕೆ. ಈ ಗಿಡಮೂಲಿಕೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪಯುಕ್ತ ಮೂಲಿಕೆಗಳೇನು, ಇದನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.